ನಮಸ್ಕಾರ ಭಕ್ತಿ ಆಡಿಯೋ ವಿಡಿಯೋ ವತಿಯಿಂದ ಜನವರಿ ತಿಂಗಳ ಮಾಸ ಭವಿಷ್ಯಕ್ಕೆ ಸ್ವಾಗತ ಜನವರಿ ತಿಂಗಳ ವಿಶೇಷತೆಗಳನ್ನು ನೋಡುವುದಾದರೆ ಎರಡನೇ ತಾರೀಕು ಎಳ್ಳಮಾವಾಸ್ಯೆ ಇದ್ದು ಹದಿನೈದನೇ ತಾರೀಕು ಮಕರ ಸಂಕ್ರಾಂತಿ ಹಬ್ಬವನ್ನು ಆಚರಿಸಲಾಗುವುದು ಅಂದಿನಿಂದ ಉತ್ತರಾಯಣ ಆರಂಭವಾಗುತ್ತದೆ ಶುಭಕಾಲ ಹದಿನೇಳನೇ ತಾರೀಕು ಬನದ ಹುಣ್ಣಿಮೆ ಇದ್ದು ಇಪ್ಪತ್ತಾರನೇ ತಾರೀಕು ನಮ್ಮ ರಾಜ್ಯ ದೇಶದ ಗಣರಾಜ್ಯೋತ್ಸವ ಇರುತ್ತದೆ ಈ ಗೋಚಾರ ಫಲವನ್ನು ಶೇಕಡ ಐವತ್ತು ಪರ್ಸೆಂಟ್ ಮಾತ್ರ ನೀವು ಗಣನೆಗೆ ತೆಗೆದುಕೊಳ್ಳಬೇಕು ಸಂಪೂರ್ಣ ಫಲವನ್ನು ತಿಳಿದುಕೊಳ್ಳಲು ತಮ್ಮ ಜಾತಕದ ದಶಾಭುಕ್ತಿ ಗ್ರಹಗಳ ಬಲಾಬಲಗಳನ್ನು ತಿಳಿದುಕೊಂಡು ಪೂರ್ಣ ಫಲವನ್ನು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ ಜನವರಿ ತಿಂಗಳ ತುಲಾ ರಾಶಿಯವರ ಮಾಸ ಭವಿಷ್ಯದ ಕಡೆ ಗಮನ ಹರಿಸೋಣ ಈ ರಾಶಿಯವರಿಗೆ ಗುರು ಶುಕ್ರ ಬುಧ ಗ್ರಹಗಳು ಉತ್ತಮ ಸ್ಥಿತಿಯಲ್ಲಿ ಸಂಚಾರ ಮಾಡ್ತಾ ಇದ್ದು ಇದು ಒಂದು ಶುಭದಾಯಕವಾದಂಥ ಮಾಸ ಅಂತಲೇ ಹೇಳ್ಬೋದು ಶೇಕಡ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟು ಶುಭದಾಯಕವಾದಂತಹ ಮಾಸ ತುಲಾರಾಶಿಯವರಿಗೆ ಆದರೂ ಹದಿನೈದು ಒಂದು ಎರಡು ಸಾವಿರದ ಇಪ್ಪತ್ತೆರಡರ ನಂತರ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳು ಉಂಟಾಗುತ್ತೆ ವಿಶೇಷವಾಗಿ ಗಂಟಲಿನ ತೊಂದರೆಗಳಿಂದ ಬಳಲ್ತಿರೋ ಎಚ್ಚರಿಕೆಯಿಂದ ಇರಿ ಹಾಗೆ ಆದಾಯ ಉತ್ತಮವಾಗಿರುತ್ತೆ ತಿಂಗಳು ಪೂರ್ತಿ ನಿಮಗೆ ಯಾಕಂದರೆ ಗುರುಬಲ ಇದೆ ತಮಗೆ ಅನುಕೂಲಕರವಾದಂತಹ ಮಾಸ ಅಂತಲೇ ಹೇಳ್ಬೋದು ವಿದ್ಯಾಭ್ಯಾಸದಲ್ಲೂ ಸಹ ಅತ್ಯುತ್ತಮವಾದಂಥ ಮಾಸವೇ ಆಗಿದೆ ನಿಮಗೆ ಏನಾದರೂ ವಿದೇಶದಲ್ಲಿ ವಿದ್ಯಾಭ್ಯಾಸಕ್ಕಾಗಿ ನೀವು ಪ್ರಯತ್ನ ಪಡ್ತಾ ಇದ್ದರೆ ತಮಗೆ ಅನುಕೂಲಕರವಾಗುತ್ತೆ ಈ ತಿಂಗಳಿನಲ್ಲಿ ಹಾಗೆ ಭೂಮಿ ಬಗ್ಗೆ ನಾವು ನೋಡೋದಾದರೆ ತಾರೀಕು ಹದಿನಾರು ಒಂದು ಎರಡು ಸಾವಿರದ ಇಪ್ಪತ್ತೆರಡರ ನಂತರ ಅಂದರೆ ಮೊದಲ ಹದಿನೈದು ದಿನಗಳು ಅಷ್ಟೊಂದು ಅನುಕೂಲಕರವಾಗಿಲ್ಲ ಹದಿನಾರನೇ ತಾರೀಕು ನಂತರ ಶುಭದಾಯಕವಾಗಿದೆ ಭೂಮಿ ತೆಗೆದುಕೊಳ್ಳೋದಿಕ್ಕೆ ವಾಹನಗಳನ್ನು ತೆಗೆದುಕೊಳ್ಳೋದಕ್ಕೆ ಹಾಗೆ ಮನೆ ತೆಗೆದುಕೊಳ್ಳೋದಕ್ಕೆ ಇನ್ನು ಉದ್ಯೋಗದ ವಿಚಾರವಾಗಿ ನಾವು ನೋಡೋದಾದರೆ ಅಡಚಣೆಗಳನ್ನು ನೋಡ್ತಾ ಇದ್ದೀವಿ ಯಾಕಂದರೆ ಶನಿ ನಾಲ್ಕನೇ ಮನೆಯಲ್ಲಿ ಅರ್ಧಾಷ್ಟಮ ಶನಿಯಿಂದ ಬಳಲ್ತಾ ಇದ್ದೀರಾ ತುಲಾರಾಶಿಯವರು ಆದ್ದರಿಂದ ಇರುವ ಉದ್ಯೋಗದಲ್ಲೇ ಮುಂದುವರೆಯುವುದು ಸೂಕ್ತ ಹದಿನಾರು ಒಂದು ಎರಡು ಸಾವಿರದ ಇಪ್ಪತ್ತೆರಡರ ನಂತರ ಕೋರ್ಟು ಕಚೇರಿ ವಿಷಯಗಳಲ್ಲಿ ತಮಗೆ ಶುಭವಾಗಲಿದೆ ಶತ್ರುಗಳ ವಿರುದ್ಧ ಜಯಗಳಿಸ್ತೀರ ಆದ್ದರಿಂದ ಮೊದಲ ಹದಿನೈದು ನಿನ್ ದಿನದ ನಂತರ ಬರುವಂತಹ ಕೋರ್ಟ್ ಕೇಸ್ಗಳು ಏನಿರುತ್ತೆ ನಿಮ್ಮ ಪರವಾಗಿ ಆಗೋದಕ್ಕೆ ಅವಕಾಶಗಳು ತುಂಬ ಅನುಕೂಲಕರವಾಗಿದೆ ಹಾಗೂ ತುಲಾರಾಶಿಯಲ್ಲಿ ಹುಟ್ಟಿದಂತಹ ಚಿತ್ತ ನಕ್ಷತ್ರದವರಿಗೆ ಇಪ್ಪತ್ತನೇ ದಿನಾಂಕ ಶುಭದಾಯಕವಾಗಿರುತ್ತೆ ಹಾಗೆ ಸ್ವಾತಿ ನಕ್ಷತ್ರದವರಿಗೆ ಏಳು ಹನ್ನೆರಡು ಹದಿನೇಳು ಹತ್ತೊಂಬತ್ತು ಮತ್ತು ಇಪ್ಪತ್ತೊಂದು ಮತ್ತು ಮೂವತ್ತೊಂದು ಮೂವತ್ತನೇ ದಿನಾಂಕಗಳು ಶುಭದಾಯಕವಾಗಿದೆ ಹಾಗೆ ಧನಿಷ್ಠ ನಕ್ಷತ್ರ ಸ್ವಾತಿ ಸ್ವಾತಿಯ ನಂತರ ಬರ್ತಕ್ಕಂಥ ವಿಶಾಖ ನಕ್ಷತ್ರದಲ್ಲಿ ಜನಿಸಿರೋರಿಗೆ ಇಪ್ಪತ್ತನೇ ದಿನಾಂಕ ಶುಭದಾಯಕವಾಗಿರುತ್ತೆ ತುಲಾರಾಶಿಯವರು ಎಳ್ಳೆಣ್ಣೆ ಅಭಿಷೇಕವನ್ನು ಮಾಡಿಸ್ಕೊಳ್ಳಿ ಒಂದು ಶನಿವಾರ ಉತ್ತಮ ಫಲ ಪ್ರಾಪ್ತಿಯಾಗುತ್ತೆ ಜೊತೆಗೆ ಶುಕ್ರನ ಮಂತ್ರವನ್ನು ಜಪಿಸಿ ಓಂ ಶುಂ ಶುಕ್ರಾಯ ನಮಃ ಅಂಥೇಳಿ ಪ್ರತಿದಿನ ನೂರ ಎಂಟು ಬಾರಿ ಜಪಿಸೋದ್ರಿಂದ ನಿಮಗೆ ಉತ್ತಮ ಫಲಗಳು ಪ್ರಾಪ್ತಿಯಾಗುತ್ತೆ